ಎನ್ನ ನಾಮ ಕ್ಷೇಮ ನಿಮ್ಮದಯ್ಯ, ಎನ್ನ ಮಾನ ಅಪಮಾನ ನಿಮ್ಮದಯ್ಯ. ಬಳ್ಳಿಗೆ ಕಾಯಿ ದಮ್ಮಿತೆ ಕೂಡಲ ಸಂಗಮ ದೇವ, ನಮ್ಮ ಎಲ್ಲರ ಪರಮ ಪೂಜ್ಯರು, ಭಾರತ ದೇಶದ ಮಾಜಿ ಪ್ರಧಾನಮಂತ್ರಿಗಳು, ರಾಜ್ಯದ ಮುಖ್ಯಮಂತ್ರಿಗಳು, ನಮ್ಮೆಲ್ಲರ ಕರ್ನಾಟಕದ ಶಕ್ತಿ, ಕರ್ನಾಟಕದ ಕೀರ್ತಿಯನ್ನ ಕೆಂಪುಕೋಟೆ ಮೇಲೆ ಆರಿಸಿದಂಥ ಪ್ರಥಮ ಕನ್ನಡಿಗ ಸನ್ಮಾನ್ಯ ಶ್ರೀ ದೇವೇಗೌಡರು, ನವೆಂಬರ್ ಮೇ ತಿಂಗಳಲ್ಲಿ ಅಧಿಕಾರ ವಹಿಸ್ಕೊಳಕ್ ಹೋಗ್ತಿರ್ತಕ್ಕಂಥ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರೇ, ಬಂಡೆಪ್ಪಣ್ಣ ಕಾಶೆಂಪುರ ಅವರೇ, ಯು ಜನತಾ ದಳದ ಅಧ್ಯಕ್ಷ ಆದಂಥ ನಿಖಿಲ್ ಕುಮಾರ್ ಅವರೇ, ಪಕ್ಷದ ನಾಯಕರಾದಂಥ ಶ್ರೀಮಾನ್ ರೇವಣ್ಣ ಅವರೇ, ಲೋಕಸಭಾ ಸದಸ್ಯರಾದಂಥ ಪ್ರಜ್ವಲ್ ರವರೇ, ಸಾರಾ ಮಹೇಶ್ ರವರೇ, ಈಗ ತಾನೇ ಊದ ಭಾಷಣ ಮಾಡಿದಂತ ಜಿ ಟಿ ದೇವೇಗೌಡರೇ, ನಾನು 5 ತಿಂಗಳಾಯ್ತು ಅಧಿಕಾರ ವಹಿಸ್ಕೊಂಡು, ಆವಾಗೇನಿತ್ತು ಈಗೇನಿತ್ತು ನೋಡ್ತಾ ಇದ್ದೀನಿ ನಾನು. ಹೆತ್ತ ಸೂತಕ 10 ತೀರವದು, ಸತ್ತ ಸೂತಕ 11 ತೀರವದು, ಋಣ ಎಂಬವ ಸೂತಕ ಜನ್ಮ ಜನ್ಮಾಂತರ ಬಂಧನವಯ್ಯ. ಇವತ್ತು ದೇವೇಗೌಡರು ನಮಗಿರ್ತಕ್ಕಂಥದ್ದು ಋಣದ ಸೂತಕ, ಆ ಸೂತಕ ಸಾಯವರೆಗೂ ಇರತ್ತ. ಇವತ್ತು ಈ 92 ವಯಸ್ಸಿನಲ್ಲಿ ಅವರು ಮಾತಾಡಿದ ಶಕ್ತಿ, ಅವ್ರ ವಾಯ್ಸ್, ಗಂಟ್ಲು ಎಷ್ಟು ಜೋರಾಗಿದೆ, ಕಾರಣ ಆ ಗಂಟ್ಲಲ್ಲಿ ಪಾಪದ ದುಡ್ಡು ಹೋಗ್ಲಿಲ್ಲ, ದುಡ್ದಿರ್ತಕ್ಕಂತ ದುಡ್ಡು ಆ ಗಂಟ್ಲೊಳಗೆ ಹೋಗಿದೆ. ಅವ್ರು ಹೇಳಿದ್ರೆ ತಾನೆ ಭಾಷಣದಲ್ಲಿ, ನಾವು ದುಡಿತಕ್ಕಂಥವರು. ಇವತ್ತು ಆ ಕೆಲಸವನ್ನ 92 ಇಸ್ವಿಯಲ್ಲಿ, ಆದ್ರೆ ಇದು ಜನಸಾಗರ, ಇನ್ನೂ 2 ಜನ ಹೊರಗವ್ರೆ, ಚಪ್ರ ಹಾಕಕ್ ದುಡ್ಡಿಲ್ಲ, ಇದು ಬಂದ ಜನ ತಂದ ಜನ ಅಲ್ಲ. ಮೋದಿಯವರು ರೋಡ್ ಶೋ ಅಲ್ಲಿ ಬಾಡಿದೆ, 500 ರೂಪಾಯಿ ಒಂದೊಂದು ರಾಜಕೀಯ ಪಾರ್ಟಿ ಕೊಡ್ತಾ ಇದೆ, ನಾವು 1 ರೂಪಾಯಿ ಯಾರಿಗೂ ಕೊಟ್ಟಿಲ್ಲ. ಇನ್ನೂ ಏನಾದರೂ ಇಂದಿಷ್ಟು ಬಸ್ಗಳು ಮಾಡಿರ್ತಿದ್ರೆ ಒಂದು ದಿವಸ ಮೈಸೂರು ಮುಚ್ಚಬೇಕಾಗಿತ್ತು, ಅಷ್ಟು ಜನಸ್ತಮು ಇವತ್ತಿಲ್ಲಿ ಸೇರ್ತಾ ಇತ್ತು. ಇವತ್ತು ಹಳೆ ಮೈಸೂರು ಅಷ್ಟೇ ಅಲ್ಲ, ಬೀದರು, ಗುಲ್ಬರ್ಗ, ರಾಯಚೂರು, ಬಿಜಾಪುರು, ಯಾದಗಿರು, ಲಕ್ಷಾಂತರ ಜನ ಸೇರ್ತಾ ಇದ್ದಾರೆ. ಯಾಕೆ? ಕಾರಣ, 2 ರಾಜಕೀಯ ಪಕ್ಷಗಳು ಫೇಲ್ ಆಗಿದ್ದಾವೆ. ಕುಮಾರಸ್ವಾಮಿ ಕೊಟ್ಟ ಮಾತನ್ನ ಉಳಿಸ್ಕೊಂಡಿದ್ದಾರೆ, ದೇವೇಗೌಡರು ಮಾತು ಕೊಟ್ಟು ತಪ್ಪಲಿಲ್ಲ. 95 ಇಸ್ವಿಯಲ್ಲಿ ಮುಖ್ಯಮಂತ್ರಿ ಆದಾಗ ಆದಿಚುಂಚನಗಿರಿ ಮಹಾಸ್ವಾಮಿಗಳ ಅಧ್ಯಕ್ಷತೆಯಲ್ಲಿ ಶಿವಾಜಿ ನಗರದಲ್ಲಿ ಚುಂಚನಗಿರಿ ಸ್ವಾಮಿ ದೇವೇಗೌಡರಿಗೆ ಸನ್ಮಾನ ಮಾಡಿದಾಗ ಅಲ್ಪಸಂಖ್ಯಾತರು ಕೇಳಿದ್ರು, ನಮಗೊಂದಿಷ್ಟು ರಿಸರ್ವೇಶನ್ ಕೊಡ್ರಿ. ಚುಂಚನಗಿರಿ ಸ್ವಾಮಿಗಳ ಆಶೀರ್ವಾದ ಮಾಡಿದ್ರು, ದೇವೇಗೌಡರು 4% ರಿಸರ್ವೇಶನ್ ಅನ್ನ ಡಿಕ್ಲೇರ್ ಮಾಡಿದ್ರು. ಆದರೆ ಬೊಮ್ಮಣ್ಣ, ನಿಮ್ಮ ಅಪ್ಪ ನಮ್ಮ ಜೊತೆಯಲ್ಲಿ ಇದ್ನಪ್ಪ, ಇಷ್ಟು BJP ಗುಲಾಮರಾಗಿ ಇವತ್ತು 23 ನೀತಿ ಸಂಹಿತೆ ಲೆಟರ್ ಬಂದದ, 24 ನೀನು ತೀರ್ಮಾನ ಮಾಡುತ್ತೆ ರಿಸರ್ವೇಶನ್, ಇದು ಕೋರ್ಟ್ನಲ್ಲಿ ಇಲ್ಲತ್ತ? ಯಾಕೆ ಜಾತಿ ಜಾತಿ ಜಗಳ ಆಚೆ ಕೆಲಸ ಮಾಡ್ತಾ ಇದೀಯ ಬೊಮ್ಮಣ್ಣ?
ಇವತ್ತು ನೀತಿ ಸಂಹಿತೆ ಬಂದಿದೆ, ನಾಳೆ ಕೋರ್ಟ್ನಲ್ಲಿ ನಿಲ್ಲಲ್ಲ. ಜನತಾದಳದ ಅಧ್ಯಕ್ಷನಾಗಿ ಹೇಳ್ತೀನಿ, ಇವತ್ತು ದೇವೇಗೌಡರ ಏನು ಶ್ರಮ ಇದೆ, ಇವತ್ತು ಇಡೀ ಮುಸ್ಲಿಂ ಸಮಾಜ ಕರ್ನಾಟಕದಲ್ಲೇ ದೇವೇಗೌಡರನ್ನ ಇವತ್ತು ಜ್ಞಾಪಿಸ್ಕೊಳ್ತಾ ಇದೆ, ಇವತ್ತು ಜ್ಞಾಪಿಸ್ಕೊಳ್ತಾ ಇದೆ. ನಾಳೆ ಬೆಂಗಳೂರಿನಲ್ಲಿ ಸಾಂಕೇತಿಕವಾದಂತಹ ಸತ್ಯಾಗ್ರಹ ಮಾಡ್ತೇವೆ, ಇದನ್ನು ಇವತ್ತು ನಾನು ಡಿಕ್ಲೇರ್ ಮಾಡ್ತಾ ಇದ್ದೇನೆ. ಇವತ್ತು ಏನು ಪಂಚರತ್ನ ಯಾತ್ರೆ ರಾಜ್ಯದಲ್ಲಿ ಯಶಸ್ವಿಯಾಗಿ, ಒಂದು ಮಾತು ಈ ಯಾತ್ರೆ ಕೆಟ್ಟಿದೆ, ಮೋದಿ ಆಗಲಿ ಬಸವರಾಜ ಬೊಮ್ಮಾಯಿಗಾಗಲಿ ಸಿದ್ದರಾಮಯ್ಯಗಾಗಲಿ ಹೇಳೋ ಧೈರ್ಯ ಇಲ್ಲ. ಒಂದು ಕಾರ್ಯಕ್ರಮ ಯಾವುದಾದ್ರೂ ಇದರಲ್ಲಿ ಮೋದಿಯವರೇ ಸಿದ್ದರಾಮಯ್ಯನವರೇ ಕುಮಾರಸ್ವಾಮಿಯವರು ಒಂದು ಕಾರ್ಯಕ್ರಮ, ಹಳ್ಳಿ ರೈತರ ಹುಡುಗಿ ರೈತರ ಮಕ್ಕಳಿಗೆ ಮದುವೆ ಆಗಲ್ಲ, ಮದುವೆ ಆದರೆ ಆ ಹುಡುಗನಿಗೆ 2 ಲಕ್ಷ ರೂಪಾಯಿ ಕೊಡ್ತೀನಿ ಅನ್ನೋ ರೈತನ ಮಗ ಯಾರಲ್ಲ. ಭಾರತ ದೇಶದಲ್ಲೆಲ್ಲೂ ಇಲ್ಲ. ರೈತನ ಮಗಳು ವಯಸ್ಸಾದ್ಮೇಲೆ ಮನೆಯಲ್ಲಿ ಉಳಿಬಾರ್ದು, ಈ ಚಿಂತೆ ಮೋದಿಯವ್ರಿಗೆ ಗೊತ್ತಿದೆಯಾ? ಅವ್ರಿಗಿರೋದು ಅದಾನಿ ಅಂಬಾನಿ ಎರಡೇ ಚಿಂತೆ. ಸಿದ್ದರಾಮಯ್ಯನವ್ರಿಗೆ ಚಿಂತೆ ಇದೆಯಾ? ಅವ್ರಿಗೆ ನಿಲ್ಲೋ ಜಾಗ ಚಿಂತೆ, ಎಲ್ಲೇನು ತಿಂದು ತೀರ್ಮಾನನೇ ಆಗಿಲ್ಲ, ಅಲ್ಲೋ ಇಲ್ಲೋ. ನಮಗೆ ಯಾರು ಚಿಂತೆ ಇಲ್ಲ, ನೆರೆದಿರ್ತಕ್ಕಂಥ ಕನ್ನಡ ನಾಡಿನ 6.5 ಕೋಟಿಗೆ ಜನತೆ ಚಿಂತೆ ಅನ್ನಕ್ಕಂಥ ಮಾತನ್ನು ಹೇಳ್ತೇನೆ. ಇವತ್ತು ನಮ್ಮ ಪಕ್ಷದ ನಾಯಕರಿಗೆ ಮುಖಂಡರಿಗೆ ನಾನು ಇಷ್ಟೇ ಪ್ರಾರ್ಥನೆ ಮಾಡೋದು, ಓಟ್ ಹಾಕಕ್ಕೆ ನಮಗೆ ಜನ ತಯಾರಾಗಿದ್ದಾರೆ, ಹಾಕಿಸ್ಕೊಳ್ಳೋ ವ್ಯವಸ್ಥೆ ಮಾಡ್ಕೊಳ್ಳಿ, ಪೋಲಿಂಗ್ ಬೂತ್ ಹತ್ರ ಜನ ಇಡಿ, ಇನ್ನೂ ಕ್ಯಾಂಡಿಡೇಟ್ಗಳು ನಾವು ಫೈನಲೈಸ್ ಮಾಡ್ತಾ ಇದ್ದಾವೆ, ಯಾರು ಬರ್ದಿದ್ರು ಚಿಂತೆ ಇಲ್ಲ, ನಾನು ಒಬ್ಬನೇ ಉಳಿದ್ರೆ ಸಾಕು, ಅವನು ಬರೋದು ಬೇಡ, ಬಾಗಿಲಿಗೆ ಗೇಟ್ ಹಾಕ್ಬೇಡ್ರಿ, ಬರೋರಿಗೆಲ್ಲ ನಮಸ್ಕಾರ ಮಾಡಿ ಒಳಗೆ ಕರ್ಕೊಳ್ಳಿ. ಯಾಕಂದ್ರೆ ಮನೆಗೆ ಹೊಸದಾಗಿ ಬರೋ ಸೊಸೆ ಹೊಸ ಸೊಸೆನೇ ಬರೋದು, ಇನ್ನೇನು ಸೆಕೆಂಡ್ ಹ್ಯಾಂಡ್ ಸೊಸೆ ಬರುತ್ತಾ? ಅನೇಕ ಜನ ಪಾರ್ಟಿಗೆ ಇವತ್ತು ನನ್ನ ಗುಡ್ನೇಕರ್ ಸೇರಿದ್ರು ಹಾನಗಲ್ದಲ್ಲಿ, ಅನೇಕ ಜನ ಸೇರ್ತಾ ಇದ್ದಾರೆ, ನಾನು ಇವತ್ತು ಹೆಸರು ಹೇಳ್ತಾ ಇಲ್ಲ. 30ನೇ ತಾರೀಕು ಆದ್ಮ್ಯಾಗ ಜನತಾದಳದಲ್ಲಿ ರಶ್ಶೋ ರಶ್ ಇರತ್ತೆ. ಇವತ್ತು ಎಲ್ಲ ಕಡೆ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ, ಇನ್ನೂ ಜಾಸ್ತಿ ಜನ ಬರಬೇಕಾಗಿತ್ತು. ಇವತ್ತು ಸಾಬರು ಉಪವಾಸ, ನಾನು ಉಪವಾಸ, ಈಗ 6:30ಗೆ ನೀರು ಕುಡಬೇಕು ನಾವು. ಆದರೆ ದೇವೇಗೌಡರು ಕುಮಾರಸ್ವಾಮಿ ಇವ್ರಿಗೆ ನೋಡಿದ್ರೆ ಒಂದು ಹುಮ್ಮಸ್ಸು. ಬೆಳಗಿನ ಜಾವ 6 ಗಂಟೆಗೆ ಬಂದಿದ್ದೀನಿ ನಾನು ಹುಬ್ಳಿಯಿಂದ, ಮತ್ತೆ ಪುನಃ ಇವತ್ತು ಬಂದು ಈಗ ನಾಳೆ ಮತ್ತೆ ಪುನಃ ದೊಡ್ಡಬಳ್ಳಾಪುರ ತಾಲೂಕು ಕೋಲಾರ ಜಿಲ್ಲೆ ಅವಿರತವಾಗಿ ನಾನು ಕುಮಾರಸ್ವಾಮಿ ಅವರು ತಿರುಗಾಡ್ತಾ ಇದ್ದೇವೆ. ನಮಗಿರೋ ಒಂದೇ ಒಂದು ಆಸೆ, ಕೆಂಪೇಗೌಡನ ಮಗ ದೇವೇಗೌಡರ ವಿಧಾನಸೌಧದಲ್ಲಿ ಕೂರಬೇಕು, ಕುಮಾರಸ್ವಾಮಿ ಪ್ರಮಾಣ ವಚನ ಸ್ವೀಕಾರ ಮಾಡಬೇಕು. ಆ ಸಂಕಲ್ಪ ಈಡೇರ್ತಕ್ಕಂಥದ್ದಕ್ಕೆ ಇವತ್ತು ನಾನು ನಮ್ಮ ಹಿಂದುಳಿದ ನಾಯಕರು ಅಂತ ಬಂಡಪ್ಪನವರು ಅನೇಕ ಜನ ಶಾಸಕರುಗಳು ಯಾರ್ಯಾರ ಹೆಸರು ಹೇಳಲಿ, ನಾನು ಇವತ್ತೆಲ್ಲರೂ ಕೂಡ ಹಗಲು ರಾತ್ರಿ ಕಷ್ಟಪಡ್ತಾ ಇದ್ದಾರೆ, ನಿಮಗೆ ಜಾಗ ಕೊಡೋಕ್ಕಾಗಲ್ಲ ಕೂತ್ಕೊಳ್ಳಕ್ಕೆ, ಇನ್ನೂ ಜನ ಆ ಕಡೆ ದಿಕ್ಕಿಂದ ಬರ್ತಲೇ ಅವರೇ, ಇನ್ನೂ ಹೊರಗಡೆ 4 ಪಟ್ಟವರೇ. ಶಿವಕುಮಾರ ಸ್ವಲ್ಪ ದುರ್ಬಿನ್ ಬಿಟ್ಟು ನೋಡಪ್ಪ, ದೇವೇಗೌಡರ ಹತ್ರ ಬರೀ ಜುಬ್ಬಾ ಪಂಚೆ ಇಲ್ಲ, 6.5 ಕೋಟಿ ಜನತೆ ಆಶೀರ್ವಾದ ದೇವೇಗೌಡರ ಮೇಲಿದೆ. ಇವತ್ತು ಮೋದಿ ಪ್ರಧಾನಮಂತ್ರಿಗಳೇ, ನಾವು ನಿಮ್ಮನ್ನು ಬೈಯಲ್ಲ, ಸೋನಿಯಮ್ಮನೂ ಬೈಯಲ್ಲ, ನಮಗೆ ನಮ್ಮ ಪಾಡು ನಮ್ಮ ನಾಡು ನಮ್ಮ ಸಂಸ್ಕೃತಿ, ನಮಗೆ ನಮ್ಮ ಪಾಡಿಗೆ ಬಿಡಿ. ನೀವೆಷ್ಟೇ ರೋಡ್ ಶೋ ಮಾಡ್ರಿ, ನಮಗೆ ಅದರಿಂದ ಆತಂಕ ಇಲ್ಲ, ನಮಗೆ ಅದರಿಂದ ನೋವಿಲ್ಲ, ಜನ ನಮ್ಮನ್ನು ಕೈ ಹಿಡಿತಾರೆ ಅನ್ನಕ್ಕಂಥ ವಿಶ್ವಾಸ ಇದೆ. ಇಷ್ಟು ಮಾತ್ರ ತಮಗೆ ಹೇಳಿ, ಸಮಯ ಅಭಾವ ಇದೆ.
अनेक जन मतडा मत मूव तारीख ना मत पुनः टूर ओरता बेको करी नावेलू कार्यक्रम हाकड़क सतक तैयार जय जय कर्नाटक पूर्वक धन्यवाद इब्राहिम सर अंत हेत नावेलू कायती क्षण बंद कुमार इष्ट दिन अनुभव नम जो हंसकोल्तर अद्रे अद।